ಎಸ್, ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನೋಡೋಣ ಏನಿದೆ ಅಂತ. ಸಂಜೆ ದೆಹಲಿಗೆ ಮುಖ್ಯಮಂತ್ರಿ ಯಡಿಯೂರಪ್ಪ ದೌಡಾಯಿಸಲಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ಒಂದು ಕಡೆ ಈಗಾಗಲೇ ಮರಣ ಮಳೆಗೆ ರಕ್ಕಸ ಪ್ರವಾಹಕ್ಕೆ ಇಡೀ ಕರ್ನಾಟಕ ತತ್ತರಿಸಿ ಹೋಗ್ತಾ ಇದೆ. ಹೈಕಮಾಂಡ್ ಭೇಟಿ ಮಾಡಿ ಸಂಪುಟ ರಚನೆ ಬಗ್ಗೆ, ಸಂಪುಟ ವಿಸ್ತರಣೆ ಬಗ್ಗೆ ಕುರಿತು ಚರ್ಚೆ ನಡೆಸೋದಕ್ಕೆ ಈಗ ಹೈಕಮಾಂಡ್ ಮುಂದೆ ಹೋಗುವಂಥ ಪ್ಲಾನ್ ಇದೆಯಂತೆ. ಉತ್ತರ ಕರ್ನಾಟಕದಲ್ಲಿ ಪ್ರವಾಹದ ವಿಚಾರವಾಗಿ ಸಂಪುಟ ಅಗತ್ಯವಾಗಿ ಬೇಕಾಗಿದೆ. ಒನ್ ಮ್ಯಾನ್ ಆರ್ಮಿ ನನ್ನ ಕೈಲಿ ಸಾಧ್ಯನೇ ಆಗ್ತಾ ಇಲ್ಲ ಅಂತ ಇದೀಗ ಮುಖ್ಯಮಂತ್ರಿ ಯಡಿಯೂರಪ್ಪ ಇದೀಗ ಹೈಕಮಾಂಡ್ ಮೊರೆ ಹೋಗೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಇನ್ನು ಕಾವೇರಿ ಜಲಾನಯನ ಪ್ರದೇಶದಲ್ಲೂ ಕೂಡ ಮಳೆ ಹೆಚ್ಚಾಗಿದೆ, ಪ್ರವಾಹದ ಭೀತಿ ಇದೆ. ಹಾಗಾಗಿ ಶೀಘ್ರ ಸಂಪುಟ ವಿಸ್ತರಣೆಗೆ ಅನುಮತಿ ಕೋರಿ ಅದಕ್ಕೋ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಮಾತನಾಡೋದಕ್ಕೆ ದೆಹಲಿಗೆ ದೌಡಾಯಿಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ಪ್ರವಾಹ ಕಾರ್ಯಾಚರಣೆಗೆ ಸಂಪುಟ ಸಹೋದ್ಯೋಗಿಗಳು ಅಗತ್ಯ, ಅವರು ಬೇಕೇ ಬೇಕು ಅಗತ್ಯ ಅಂತ ಹೇಳಿ ಹೈಕಮಾಂಡ್ಗೆ ಮನವರಿಕೆಯನ್ನು ಮಾಡಿಕೊಡಲಿದ್ದಾರೆ ಸಿಎಂ BSY. ಇಷ್ಟು ದಿನ ಆಯಿತು, ಈಗಾಗಲೇ ಎರಡು ದಿನದಲ್ಲಿ ವೈಮಾನಿಕ ಸಮೀಕ್ಷೆಯನ್ನು ನಡೆಸಿದ್ರು, ಅಲ್ಲಿ ಪರಿಹಾರಕ್ಕೆ ಸೂಚನೆ ಮಾಡಿದ್ರು, ಅಧಿಕಾರಿಗಳಿಗೆ ಸೂಚನೆ ಮಾಡಿದ್ರು, ಆದರೆ ಯಾವುದೂ ಕೂಡ ಅತಿ ಹೆಚ್ಚಿನ ಬಲ ಸಿಕ್ಕಂತೆ ಕಾಣಿಸ್ತಾ ಇಲ್ಲ ಸಿಎಂಗೆ. ಸೊ ಹಾಗಾಗಿ ಹೈಕಮಾಂಡ್ ಏನಾದರೂ ಒಪ್ಪಿದ್ರೆ ನಾಳೆನೆ ಸಂಪುಟ ವಿಸ್ತರಣೆ ಸಾಧ್ಯ ಆಗುತ್ತೆ. ಎಸ್, ನಮ್ಮ ದೆಹಲಿಯ ಪ್ರತಿನಿಧಿ ಸ್ವಾತಿ ಚಂದ್ರಶೇಖರ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಸ್ವಾತಿ, ಒಂದು ಕಡೆ ಕರ್ನಾಟಕ ಅಕ್ಷರಶಃ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಭಾಗದ ಅನೇಕ ಜಿಲ್ಲೆಗಳು ಮುಳುಗ್ತಾ ಇದ್ದಾವೆ, ಮುಳುಗಿ ಏಳ್ತಾ ಇದ್ದಾವೆ, ಆದರೆ ಮುಖ್ಯಮಂತ್ರಿ ಒನ್ ಮ್ಯಾನ್ ಆರ್ಮಿ ಆಗಿ ಎಲ್ಲ ಕೆಲಸನ ನಿಭಾಯಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಸ್ವತಃ ಅವ್ರಿಗೂ ಕೂಡ ಗೊತ್ತು. ಆದರೂ ಸಚಿವ ಸಂಪುಟಕ್ಕೆ ಇದೀಗ ಅನುಮತಿ ಕೋರಿ ದೆಹಲಿಗೆ ಬರ್ತಾ ಇದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ನಿಜಾನ? ಯಾರೆಲ್ಲ ಬರ್ತಾರೆ, ಅವ್ರ ಜೊತೆ ನಾಳೆನೆ ಅನುಮತಿ ಸಿಗುತ್ತಾ ಇದಕ್ಕೆ ಅಂತ? ಸದ್ಯದ ಪರಿಸ್ಥಿತಿಯಲ್ಲಿ ಇವತ್ತು ರಾತ್ರಿ ಏನಾದ್ರೂ BSY ದೆಹಲಿಗೆ ತಲುಪಿದ್ರೆ ಮಧ್ಯರಾತ್ರಿ ಅಮಿತ್ ಶಾನ ಭೇಟಿ ಮಾಡುವಂತ ಎಲ್ಲ ಸಾಧ್ಯತೆಗಳು ಇದೆ ಅಷ್ಟೇ. ಇಲ್ಲವಾದಲ್ಲಿ ನಾಳೆ ಇಂದ ತಮಿಳ್ನಾಡು ಪ್ರವಾಸಕ್ಕೆ ಅಮಿತ್ ಶಾ ಅವರು ಹೊರಟಿರೋ ಕಾರಣ ಇನ್ನು ಎರಡು ದಿನಗಳ ಕಾಲ ಅಮಿತ್ ಶಾ BSY ಅವರಿಗೆ ಸಿಗುವಂತಹ ಸಾಧ್ಯತೆಗಳು ಇಲ್ಲ. ಒಂದ್ ಚಿಕ್ಕ ಘಟನೆ ನಮ್ಮ ಮುಂದೆಯೇ ನಡೆದಂತಹ ಘಟನೆ ಹೇಳ್ತೀನಿ ಗುರುಪ್ರಸಾದ್. ಮೊನ್ನೆ ಯಾವಾಗ ಏಕಾಏಕಿ ಮಧ್ಯಾಹ್ನ BSY ಅವರು ಕರ್ನಾಟಕಕ್ಕೆ ಹೊರಟು ಬಂದ್ರು, ಆಗ ದೆಹಲಿಯಲ್ಲಿ ನೀವು ಇನ್ನು ಒಂದು ದಿನ ನಿಮ್ಮ ಪ್ರವಾಸವನ್ನ ಎಕ್ಸ್ಟೆಂಡ್ ಮಾಡ್ಕೊಂಡ್ರೆ ಅಮಿತ್ ಶಾ ಅವರು ನಿಮ್ಮನ್ನ ಭೇಟಿ ಮಾಡ್ತಾರಂತೆ ಅಂತ ಮುರಳಿಧರಾವ್ ಅವರು ಕರೆ ಮಾಡ್ತಾರೆ. ಆದ್ರೆ ಇಲ್ಲ, ನಮ್ಮ ರಾಜ್ಯದಲ್ಲಿ ಪ್ರವಾಹ ಪರಿಸ್ಥಿತಿ ಇದೆ, ನಾನು ಕರ್ನಾಟಕಕ್ಕೆ ಹೋಗ್ಲೇಬೇಕು, ಐ ಕಾಂಟ್ ವೇಸ್ಟ್ ಟೈಮ್ ಇನ್ ಡೆಲ್ಲಿ ಅಂತ ಇದೇ ಮಾತುಗಳನ್ನ ದೂರವಾಣಿ ಕರೆ ಮುಖೇನ ಯಡಿಯೂರಪ್ಪನವರು ಮುರಳಿಧರಾವ್ ಅವರಿಗೆ ಹೇಳ್ತಾರೆ. ಆದ್ರೆ ಬಹುಶಃ ಅವತ್ತಿನ ದಿನ ರಾತ್ರಿ ತನಕ ದೆಹಲಿಯಲ್ಲಿ ಕಾದಿದ್ದಿದ್ರೆ ಅಮಿತ್ ಶಾನ ಭೇಟಿ ಮಾಡಿ ಬೆಂಗಳೂರಿಗೆ ಬರುವಂತಹ ಎಲ್ಲ ಸಾಧ್ಯತೆಗಳು ಇತ್ತು. ಇನ್ನೊಂದು ವಿಚಾರ ಏನು ಅಂತಂದ್ರೆ, ಇಷ್ಟೆಲ್ಲ ಡಿಲೇ ಆಗ್ತಿರೋ ಕಾರಣ ಏನು ಅನ್ನುವಂಥದ್ದು. ಒಂದ್ ಕಡೆಯಿಂದ BSY ಹೇಳಿರುವಂತಹ ಪಟ್ಟಿಗಳ ಒಂದು ಲಿಸ್ಟ್ ಆಲ್ರೆಡಿ ಹೋಗಾಗಿದೆ, RSS ಕಡೆಯಿಂದ ಒಂದು ಲಿಸ್ಟ್ ಈಗಾಗಲೇ ಅಮಿತ್ ಶಾಗೆ ತಲುಪಾಗಿದೆ. ಸೊ ಅಮಿತ್ ಶಾ ಇದನ್ನ ಪರಿಶೀಲಿಸಿ ಇದು ಫೋನ್ನಲ್ಲೂ ಕೂಡ ಮಾಡಬಹುದಾದಂತಹ ಒಂದು ಕೆಲಸ. ಆದ್ರೆ ಪದೇ ಪದೇ ದೆಹಲಿಗೆ ಮುಖ್ಯಮಂತ್ರಿ ಬರಬೇಕು ಅಂತ ಅಮಿತ್ ಶಾ ಒಂದು ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಮತ್ತು ಅಮಿತ್ ಶಾ ಹೇಳೋ ತನಕ ಸಂಪುಟವನ್ನ ರಚನೆ ಮಾಡೋದಿಲ್ಲ ಅಂತ BSY ಡಿಲೇ ಮಾಡಿರುವಂಥದ್ದು. ಒಟ್ಟಿನಲ್ಲಿ ರಾಜ್ಯದ ಜನತೆ ಇದರಿಂದ ತತ್ತರಿಸಿ ಹೋಗ್ತಾ ಇದ್ದಾರೆ ಅನ್ನೋದಂತೂ ಇಟ್ ಇಸ್ ವೆರಿ ಕ್ಲಿಯರ್. ನೋಡೋಣ, ಇವತ್ತು ರಾತ್ರಿ ಏನಾದ್ರೂ BSY ತಲುಪಿದ್ರೆ ಕೇವಲ ಇವತ್ತು ಮಧ್ಯರಾತ್ರಿ ಭೇಟಿ ಆದ್ರೆ ಮಾತ್ರ ಸಾಧ್ಯತೆ ಇದೆ, ಇಲ್ಲಾಂದ್ರೆ ನಾಳೆಯಿಂದ ಅಮಿತ್ ಶಾ ಅವರ ತಮಿಳ್ನಾಡು ಪ್ರವಾಸ ಶುರುವಾಗುತ್ತೆ ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ಸ್ವಾತಿ ಮಾಹಿತಿಗೆ.